ನಮ್ಮ ನೇರ ನಿಷ್ಠೂರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ. ಇದು ಸುವರ್ಣ ನ್ಯೂಸ್ ಟಾರ್ಗೆಟ್. ನಾನು ವೀರೇಂದ್ರ ಉಪ್ಪುಂದ. ಟಾರ್ಗೆಟ್ನ ಈ ವಾರದ ಅತಿಥಿ ಮಾಜಿ ಸಭಾಧ್ಯಕ್ಷರು, ಮಾಜಿ ಸಚಿವರು, ಹಿರಿಯ ರಾಜಕಾರಣಿ ಡಿ ಬಿ ಚಂದ್ರೇಗೌಡರು. ಟಾರ್ಗೆಟ್ಗೆ ಸ್ವಾಗತ ಚಂದ್ರೇಗೌಡರೇ. ಹೇಗಿದ್ದೀರಿ ಚಂದ್ರೇಗೌಡರೇ, ಹೇಗಿದೆ ನಿಮ್ಮ ಆರೋಗ್ಯ? ಪರವಾಗಿಲ್ಲ, ನನಗೇನು ಓಡಾಡೋಕ್ಕೆ ಅಷ್ಟು ಸ್ವಲ್ಪ ತೊಂದರೆ. ಅದರ್ವೈಸ್ ಐ ಆಮ್ ಆಲ್ ರೈಟ್. ಅಲ್ಲ, ಕಳೆದ ಬಾರಿ ನೋಡೋದಕ್ಕಿಂತಲೂ ಈಗ ತುಂಬ ಲವಲವಿಕೆಯಿಂದ ಬಹಳ ನಿಮ್ಮ ಮುಖದಲ್ಲೂ ಕೂಡ ಕಳೆ ಕಾಣಿಸ್ತಾ ಇದೆ. ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆ ಕಾಣಿಸ್ತಾ ಇದೆ ನನಗೆ. ವಂದನೆಗಳು, ಥ್ಯಾಂಕ್ಸ್. ಇತ್ತೀಚೆಗಷ್ಟೇ ಒಂದು ಸಲಹೆಯನ್ನು ಕೊಟ್ರಿ ಚಂದ್ರೇಗೌಡರೇ. ಲೋಕಾಯುಕ್ತರ ಪದಚ್ಯುತಿಯ ಪ್ರಶ್ನೆ ಬಂದಾಗ ಲೋಕಾಯುಕ್ತ ಕಾಯ್ದೆಯನ್ನೇ ರದ್ದು ಮಾಡಿಬಿಡಿ, ಇದೊಂದು ಪರಿಹಾರ ಇದೆ ಅಂತ. ಆದರೆ ಒಬ್ಬ ವ್ಯಕ್ತಿಗಾಗಿ ಒಂದು ಸಂಸ್ಥೆಯ ಅಸ್ತಿತ್ವವನ್ನೇ ತೆಗೆದುಹಾಕೋದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಸಲಹೆಯನ್ನು ನೀವು ಸಮರ್ಥನೆ ಮಾಡ್ಕೋತೀರಾ ಚಂದ್ರೇಗೌಡರೇ? ಮೊದಲನೆಯದು, ಲೋಕಾಯುಕ್ತ ಸಂಸ್ಥೆಯ ವಜಾ ಮಾಡೋದಕ್ಕಾಗಿ ನಾನು ಸಲಹೆ ಕೊಟ್ಟಿದ್ದೇನೆ ಎಂಬತಕ್ಕಂಥ ವಾದ ಸರಿ. ನಾವು ಶಾಸಕಾಂಗ, ನ್ಯಾಯಾಂಗ ಮತ್ತು ರಾಜ್ಯಾಂಗ ಮೂರು ಸಂವಿಧಾನದ ಅಂಗಗಳು. ನ್ಯಾಯಾಂಗದವರು ತೀರ್ಪನ್ನು ಅಕಾರ್ಡಿಂಗ್ ಟು ದಿ ಲಾ ಕೊಡ್ತಾರೆ. ಆಡಳಿತದವರು ಶಾಸಕಾಂಗ ಮಾಡಿದಂಥ ತೀರ್ಪುಗಳನ್ನು ಜಾರಿಗೆ ಕೊಡ್ತಾರೆ. ಶಾಸಕಾಂಗಕ್ಕೆ ಏನು ಕೆಲಸ? ಶಾಸನ ಮಾಡುವ ಕೆಲಸ. ಈ ಶಾಸನ ಮಾಡುವಾಗ ನಾವು ಪುಸ್ತಕ ನೋಡ್ಕೊಂಡೇ ಶಾಸನ ಮಾಡೋಕ್ಕಾಗಲ್ಲ. ಅನುಭವಗಳ ಆಧಾರದ ಮೇಲೂ ಶಾಸನ ಮಾಡ್ಬೋದು. ಈಗ ಉದಾಹರಣೆಗೆ, ಎಲ್ಲೋ ಒಂದು ರೈಲ್ ಆಕ್ಸಿಡೆಂಟ್ ಆಯಿತು, ಒಂದು ಬಸ್ ಆಕ್ಸಿಡೆಂಟ್ ಆಯಿತು, ಇನ್ಯಾವುದೋ ಒಂದಾಯಿತು, ಶಾಸನಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಯಾಕಾಯಿತು, ಏನಾಯಿತು ಅಂತ. ಹೌದು, ಹಾಗಾದ್ರೆ ಶಾಸನಸಭೆ ಯಾಕೆ ಚರ್ಚೆ ಮಾಡುತ್ತೆ? ಇದೇ ವಿಚಾರವನ್ನು ನಿಮ್ಮ ಸುಪ್ರೀಂ ಕೋರ್ಟ್ನಾಗಲಿ ಹೈಕೋರ್ಟ್ನಾಗಲಿ ಯಾಕೆ ಪ್ರಶ್ನೆ ಮಾಡಲ್ಲ? ಇಲ್ಲಿ ಸತ್ತವರಿಗೆ ಕಾಂಡೋಲೆನ್ಸ್ ಹಾಕ್ತೀವಲ್ಲ ನಾವು, ಅಲ್ಲಿ ಯಾಕೆ ಹಾಕೋದಿಲ್ಲ? ದೇ ಗೋ ಬೈ ಲಾ, ವಿ ಗೋ ಬೈ ದಿ ಒಪೀನಿಯನ್ ಆಫ್ ದ ಪೀಪಲ್. ಹೌದು, ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಡ್ತಕ್ಕಂಥದ್ದೇ ಶಾಸಕಾಂಗದ ಮೂಲಭೂತವಾದಂಥ ಕರ್ತವ್ಯ, ಜವಾಬ್ದಾರಿ. ಇವತ್ತು ಏನಾಗಿದೆ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ? ಶಾಸಕಾಂಗ ಪ್ರವೇಶ ಮಾಡೋ ಹಾಗೆ ಇಲ್ಲ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಇಟ್ಕೊಂಡು ಶಾಸನಸಭೆ ನಡೆಸ್ತಾ ಇರೋದು ಭಾಳ ದುರದೃಷ್ಟಕರ. ನಾನು ಮಾನ್ಯ ಅಧ್ಯಕ್ಷರಿಗೂ ಹೇಳಿದೆ, ಮುಖ್ಯಮಂತ್ರಿಗಳಿಗೂ ಕಾಗದ ಬರೆದೆ. ಬಹಳ ಮುಖ್ಯವಾಗಿ ಈ ಶಾಸನವನ್ನು ಮಾಡುವಾಗ ಶಾಸನ ಮಾಡುವ ಅಧಿಕಾರ ನಮಗಿದ್ದರೆ ತೆಗೆಯುವ ಅಧಿಕಾರವೇ ಶಾಸನಸಭೆಗಿರಬೇಕಲ್ಲ. ಇದುವರೆಗೆ 31 ವರ್ಷಗಳ ಇತಿಹಾಸದಲ್ಲಿ ಇದನ್ನು ಪ್ರಶ್ನೆ ಯಾರೂ ಮಾಡಿಲ್ಲ. ಆದ್ದರಿಂದ ಈ ಶಾಸನ ಸರಿಯಾಗಿದೆಯೇ? ಶಾಸನಸಭೆಯವರು ಮಾಡಿರ್ತಕ್ಕಂಥ ಶಾಸನವನ್ನು ನಾವು ಯಥಾವತ್ತಾಗಿ ಒಪ್ಪಿಕೊಂಡಿದ್ದೇವೆ ಅಂತ ಜನ ಭಾವಿಸಿದರು. ಅದರ ಜೊತೆಗೆ ಶಾಸಕಾಂಗದ ಜೊತೆಗೆ ನ್ಯಾಯಾಂಗ ಮತ್ತು ಹಿಂದೆ ಲೋಕಾಯುಕ್ತರಾಗಿದ್ದಂಥ ಘನವೆತ್ತ ಶ್ರೀಮಾನ್ ಹೆಗಡೆಯವರು, ಸಂತೋಷ್ ಹೆಗಡೆಯವರು ಕೂಡ ನೀವು ಇದನ್ನು ಆ್ಯಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ನಾನು ಒಮ್ಮೆ ಸಂತೋಷ್ ಹೆಗಡೆಯವ್ರ ಹತ್ರ ಮಾತಾಡ್ತಾ ಕೇಳಿದೆ ನಾನು ಈ ಶಾಸನದಲ್ಲಿ ಇಂಥ ದೋಷಗಳಿದ್ದರೆ ಏನು ಮಾಡೋದು ಅಂತ. ಚಂದ್ರೇಗೌಡರೇ, ಕರ್ನಾಟಕದ ಲೋಕಾಯುಕ್ತ ಕಾಯ್ದೆ ಸಮರ್ಥವಾಗಿದೆ ಮತ್ತು ಒನ್ ಆಫ್ ದಿ ಬೆಸ್ಟ್ ಲಾಸ್ ಇನ್ ದಿ ಕಂಟ್ರಿ ಅಂತ ಹೇಳಿದರು. ಈ ಮಾತನ್ನು ನಾನು ಸಂತೋಷ್ ಹೆಗಡೆಯವ್ರ ಬಾಯಿಂದ ಕೇಳಿದ್ದೇನೆ. ಈಗ ನೀವೇ ಹೇಳ್ತಾ ಇದ್ದೀರಿ ಆ ಕಾಯ್ದೆಯನ್ನೇ ರದ್ದು ಮಾಡಿಬಿಡಿ ಅಂತ. ಅಂದರೆ ಒಬ್ಬ ವ್ಯಕ್ತಿಗಾಗಿ, ಅಲ್ಲ ನನ್ನ ಪ್ರಶ್ನೆ ಚಂದ್ರೇಗೌಡರೇ, ಒಬ್ಬ ವ್ಯಕ್ತಿಗಾಗಿ ಒಂದು ವ್ಯವಸ್ಥೆಯೇ ಮಂಡಿ ಊರಿ ಕೂರ್ಬೇಕಾ? ಲೋಕಾಯುಕ್ತ ಕಾಯ್ದೆಯನ್ನೇ ರದ್ದು ಮಾಡೋದೇ ಇದಕ್ಕೆ ಪರಿಹಾರವಾ? ಸರಿ, ಅದು ಹೇಳ್ತಿದ್ದೆ. ಆದ್ದರಿಂದ ಮೊದಲನೆಯದು ಅವ್ರ ತಲೆದಂಡ. ಆದರೆ ಇವರು ಮೊಂಡ, ಪುಂಡಾಟಿಕೆ ಮಾಡಿಕೊಂಡು ಮೊಂಡಾಗಿ ಕೂತಿದ್ದಾರೆ. ತೀರಿ ನೋಡ್ರಿ ಯಾಕೆ ತೆಗಿತೀರಿ ಅಂತ. ಆವಾಗ ಎರಡನೇ ಪ್ರಶ್ನೆ ಬರ್ತದೆ, ಇವ್ರನ್ನ ತೆಗೆಯೋದು ಸಾಧ್ಯ ಇಲ್ವೇ? ಶಾಸಕಾಂಗಕ್ಕೆ ರಾಜೀನಾಮೆ ಕೊಡೋದಿಲ್ಲ ಅಂತಾದರೆ ಮತ್ತೇನು ಮಾಡ್ಬೋದು? ಶಾಸನವನ್ನೇ ರದ್ದು ಮಾಡಿ ಪರಿಣಾಮಕಾರಿಯಾದ ಮತ್ತೊಂದು ಶಾಸನವನ್ನು ತರಬಹುದು. ಈ ಜಾರಿ ತರತಕ್ಕಂಥ ಕ್ರಿಯೆ ಇದೆಯಲ್ಲ 2 ತಿಂಗಳೊಳಗೆ, ಈ ಶಾಸನ ಬಂದದ್ದು ಒಂದು ಶಾಸನ ಅಲ್ಲ, 2 ಶಾಸನಗಳನ್ನು ನಿರಸನಗೊಳಿಸಿಯೇ ಬಂದದ್ದು, ವಿಜಿಲೆನ್ಸ್ ಕಮಿಷನ್ ಮತ್ತು ಮತ್ತೊಂದು. ಹೌದು, ಈ ಎರಡು ಕರ್ನಾಟಕ ಜಾಗೃತ ಆಯೋಗ, ಕರ್ನಾಟಕ ಸಾರ್ವಜನಿಕ ಪ್ರಾಧಿಕಾರದ ನಿಯಮಾವಳಿಗಳೇನಿತ್ತು ಅದನ್ನು ರದ್ದು ಮಾಡಿ ಶಾಸನ ಮಾಡಿದ್ರು. ನಾನು ಹೇಳ್ತೇನೆ, ಈ ಶಾಸನವನ್ನು ಈಗ ರದ್ದು ಮಾಡಿ 2 ತಿಂಗಳು ಬಿಟ್ಟು ಸಮರ್ಥವಾದಂಥ ಒಂದು ಶಾಸನವನ್ನು ತಂದು ಏನು ತಪ್ಪು? ಸಂಸ್ಥೆ ಕೊಡಲಿ ಅಂತ ನಾನು ಹೇಳೋದಿಲ್ಲ. ಸಂಸ್ಥೆ ಕೆಲಸ ಮಾಡಬೇಕಾದಂಥ ನಾಯಕ ಅವನೇ ಅಪಕ್ವವಾದರೆ ಅಥವಾ ಅಧಿಕಾರಶಾಹಿ ಆದರೆ, ಇಲ್ಲ ಅವನೇ ಲಂಚ ಹೊಡೆಯೋ ಸ್ಥಿತಿಗೆ ಬಂದರೆ ಅವನು ತೆಗಿಬೇಕು. ರದ್ದು ಮಾಡೋಕೆ ಯಾಕೆ ಹೇಳ್ತೀನಿ ಅಂದರೆ, ತೆಗಿಯೋ ಮಾರ್ಗ ಇಲ್ಲ ಅಂತ ನೀವೇನು ಅನ್ಕೊಂಡಿದ್ದೀರೋ, ಇದು ಒಂದು ಮಾರ್ಗ.
ಅದಕ್ಕಿಂತ ಬಹುಶಃ ಬೇರೆ ಮಾರ್ಗಗಳಿಲ್ವಾ? ನಾನು ಹೇಳೋದೀಗ ಲೋಕಾಯುಕ್ತ ಕಾಯ್ದೆಯನ್ನ ತಿದ್ದುಪಡಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಈಗ ಸಿದ್ಧ ಆಗಿದೆ. ಅದು ಆ ಮಾರ್ಗ ಒಳ್ಳೇದಲ್ವಾ? ನಾನು ಹೇಳೋದು, ಶಾಸನಸಭೆಯ ಅಧಿಕಾರವನ್ನ ಯಾವುದಾದ್ರೂ ರೂಪದಲ್ಲಿ ಬಳಕೆ ಮಾಡಬಹುದು, ಇದು ಎರಡನೇ ಮಾರ್ಗ ನೀವು ಹೇಳಿದ್ದು. ನನ್ನ ಅಭಿಪ್ರಾಯ ಏನು ಅಂದರೆ, ಇವರ ಅಧ್ಯಕ್ಷರ ಮೇಲೆ ಆಪಾದನೆ ಬಂದಾಗ ಯಾವ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳನ್ನು ನೀವು ಅರೆಸ್ಟ್ ಮಾಡಿ ಜೈಲಲ್ಲಿಟ್ಟರೋ, ಯಾವ ಕಾರಣಕ್ಕಾಗಿ ಶಾಸಕಾಂಗ ಸದಸ್ಯರನ್ನು ಅರೆಸ್ಟ್ ಮಾಡಿ ಜೈಲಲ್ಲಿಟ್ಟರೋ ಅಂತ ಅಧಿಕಾರವನ್ನು ಈ ಶಾಸನ ಕೊಟ್ಟದ್ದು ಶಾಸನಸಭೆ. ಅಷ್ಟೊಂದು ಅಧಿಕಾರವನ್ನು ನಿಮಗೆ ಕೊಡೋ ಅಧಿಕಾರ ಶಾಸನಸಭೆಗಿದ್ದರೆ ನೀವು ಶಾಸನಸಭೆಯಲ್ಲಿ ಈ ಶಾಸನವನ್ನು ರದ್ದು ಮಾಡಿದ್ದೇವೆ ಅಂತೇಳಿ, ಆಗ ಯಾರು ರಾಜೀನಾಮೆ ಕೊಡಲ್ಲ ಅಂತಾರೋ ಅವ್ರ ತಲೆ ಹೋಗ್ತಾ ಉರುಳುತ್ತದೆ, ಶಾಸನಸಭೆಯಲ್ಲಿದ್ದರೆ ಉರುಳಲಿರ್ತಾರೆ. ನಿಮ್ಮ ಪ್ರಕಾರ ಹಾಗಾದರೆ ತಿದ್ದುಪಡಿ ಮಾಡೋದಕ್ಕಿಂತಲೂ ರದ್ದು ಮಾಡೋದೇ ಒಳ್ಳೆಯ ಆಯ್ಕೆ ಮಾಡೋದು ಒಳ್ಳೆಯ ಆಯ್ಕೆ ಒಂದು. ಎರಡನೇದು ಬಹಳ ಮುಖ್ಯವಾಗಿ, ಈ ಶಾಸನದಲ್ಲಿಯೇ ಸೆಕ್ಷನ್ 6 ಪ್ರಕಾರ ಅವ್ರನ್ನ ತೆಗೆಯುವ ಸಂಪೂರ್ಣ ಅಧಿಕಾರ, ಹಕ್ಕು, ಸ್ವಾತಂತ್ರ್ಯ ಮತ್ತು ಶಾಸಕಾಂಗದ ಬಲ ಎಲ್ಲ ಇದೆ. ನೀವು ಹೇಳೋ ಪ್ರಕಾರ ಚಂದ್ರೇಗೌಡರೇ, ಈಗಿರುವ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಏನಿದೆ ಅದರಲ್ಲಿಯೇ ಅವಕಾಶ ಇದೆ ಲೋಕಾಯುಕ್ತರ ಪದಚ್ಯುತಿಗೆ ಅಂತ? ಅದು ಹೇಗೆ ಅಂತ ನಾನು ನಿಮ್ಮಿಂದ ಕೇಳ್ಕೊಳ್ತೇನೆ, ಯಾಕಂದರೆ ಅದೇ ಬಹಳಷ್ಟು ಚರ್ಚೆಗೆ ಹಾಗೂ ವಿವಾದಕ್ಕೆ ಆಸ್ಪದ ಆಗಿರುವಂಥ ವಿಚಾರ. ನಿಮ್ಮಿಂದ ಅಲ್ಲ ವಿವರಣೆಯನ್ನು ಪಡಿತೇನೆ, ವಿವಾದ ಇಲ್ಲ ಅಂತಿದ್ದೀರಿ, ಅದು ಹೇಗೆ ಅಂತ ನಿಮ್ಮಿಂದ ಕೇಳ್ತೇನೆ ಚಂದ್ರೇಗೌಡರೇ. ಎಸ್, ಚಂದ್ರೇಗೌಡರ ಜೊತೆ ಟಾರ್ಗೆಟ್ ಮುಂದುವರಿಯುತ್ತೆ. ಒಂದು ಬ್ರೇಕ್ನ ನಂತರ.